ಶ್ರೀ ಗುರುಭ್ಯೋ ನಮಃ ಸೌರವ ದಾಸ ಸಾಹಿತ್ಯ ವಿದ್ಯಾಲಯದ ವರ್ಗದ ಚರಿತ್ರೆ ಭಾಗದಲ್ಲಿಯ ಮೂರನೆಯ ಚರಿತೆ ಶ್ರೀ ತೀರ್ಥರು ನಮ್ಮ ಸಂಪ್ರದಾಯದಲ್ಲಿ ವಿಷ್ಣು ತೀರ್ಥ ಎಂದು ಪ್ರಸಿದ್ಧರಾದವರು ಮೂವರು ಇದನ್ನು ಹಿಂದೆಯೇ ತಾವು ತಿಳಿದಿದ್ದೀರಿ ಶ್ರೀಮದಾಚಾರ್ಯರ ಪೂರ್ವಾಶ್ರಮದ ಅನುಜರು ಮೊದಲಿನವರು ಎರಡನೆಯವರೇ ವಿಜಯೀಂದ್ರ ತೀರ್ಥರು ಮೂರನೆಯದವರೇ ಮಾದಿನೂರಿನ ಅಡವಿ ಸ್ವಾಮಿಗಳು ಶ್ರೀ ವ್ಯಾಸರಾಜರು ಭರದ್ವಾಜ ಗೋತ್ರದ ವೃದ್ಧ ದಂಪತಿಗಳಿಗೆ ಅನುಗ್ರಹ ಮಾಡುತ್ತಾರೆ ದೈವ ಲೀಲೆಯಿಂದ ದೈವ ಕಾರ್ಯಕ್ಕಾಗಿ ಜನಿಸಿದ ಈ ಮಗುವೇ ವಿಠಲ ಸ್ವತಃ ವ್ಯಾಸರಾಜರೇ ಆಶ್ರಯ ಆಹಾರ ಆಶ್ರಮವನ್ನೂ ನೀಡಿ ಜ್ಞಾನವನ್ನು ಕೊಡ್ತಾರೆ ವಿಷ್ಣು ತೀರ್ಥರು ಅಂತ ನಾಮಕರಣವನ್ನು ಮಾಡುತ್ತಾರೆ ಪುರುಷರಾಗಿ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಪ್ರವೀಣರಾಗ್ತಾರೆ ವಾದಿರಾಜರ ಶ್ರೀನಿವಾಸ ತೀರ್ಥರ ಪುರಂದರದಾಸರ ಕನಕದಾಸರ ಸಮಕಾಲೀನರಾಗಿ ಉತ್ತಮವಾದ ಬಾಂಧವ್ಯವನ್ನು ಬೆಳೆಸಿದವರು ಇವರಲ್ಲಿ ಅದ್ಭುತವಾದ ಪಾಂಡಿತ್ಯ ತಪಸ್ಸು ವ್ಯವಹಾರ ನೋಡಿ ಆ ರಘುನಂದನರ ಶಿಷ್ಯರಾದಂತಹ ಶ್ರೀ ಸುರೇಂದ್ರ ತೀರ್ಥರು ವ್ಯಾಸರಾಜರಿಂದ ಕೇಳಿ ಈವರನ್ನು ಉತ್ತರಾಧಿಕಾರಿಯನ್ನಾಗಿ ಪಡೆದುಕೊಳ್ಳುತ್ತಾರೆ ಆಗ ದಂಡ ಮಾಡಿ ಮತ್ತೆ ಮರುನಾಮಕರಣವನ್ನು ಮಾಡುತ್ತಾರೆ ಅದೇ ವಿಜಯೀಂದ್ರ ತೀರ್ಥ ಎಂದು ಅಂದಿನ ಕಾಲಕ್ಕೆ ಇವರಿಂದಲೇ ಆ ಮಠದ ಹೆಜ್ ಪ್ರಸಿದ್ಧಿ ಕಾಣುತ್ತೇವೆ ವಿಜಯೀಂದ್ರ ಮಠ ಅಂತ ವಿಜಯೀಂದ್ರ ರಾಮ ಅನ್ನುವ ಅಂಕಿತದೊಂದಿಗೆ ಇವರು ಎರಡು ಕೀರ್ತನೆ ಎರಡು ಸುಳಾದಿ ಒಂದು ಉಗಾಭೋಗವನ್ನು ರಚನೆಯನ್ನು ಮಾಡಿದ್ದು ಉಂಟು ಅಂದಿನ ರಾಜರಾಗಿದ್ದ ಕೃಷ್ಣದೇವರಾಯ ಚನ್ನಪ್ಪನಾಯಕ ವಿಶ್ವನಾಥ ನಾಯಕ ಮುಂತಾದವರಿಂದ ಸನ್ಮಾನವನ್ನು ಪಡೆದವರು ವಿಜಯೇಂದ್ರ ತೀರ್ಥರು ನೂರ ನಾಲ್ಕು ಗ್ರಂಥಗಳ ರಚನೆಯನ್ನು ಮಾಡಿ ಸಕಲ ಸಜ್ಜನರಿಗೂ ಪರಮಾನುಗ್ರಹವನ್ನು ಮಾಡಿದ್ದಾರೆ ಸ್ವಯಂ ಪ್ರತಿಮೆಗಳನ್ನು ನಿರ್ಮಾಣ ಮಾಡುವುದು ಇವರ ಅದ್ಭುತವಾದ ಕೌಶಲ ಇವತ್ತಿಗೂ ಆ ಪ್ರತಿಮೆಯನ್ನು ನಾವು ಕುಂಭಕೋಣದಲ್ಲಿ ಕಾಣಬಹುದು ಸಂಗೀತದ ಸಿದ್ಧಿಯನ್ನು ತೋರಿ ದಾಸ್ ಸಾಹಿತ್ಯಕ್ಕೆ ದಾಸರಿಗೆ ತಮ್ಮ ಗುರುಗಳಾದ ವ್ಯಾಸರಾಯರಂತೆ ಪೋಷಕರಾಗಿದ್ದಾರೆ ಸ್ವತಃ ದೇವರ ನಾಮಗಳನ್ನೂ ರಚನೆಯನ್ನು ಮಾಡುತ್ತಾ ಆರು ಬಾರಿ ಸಮಗ್ರವಾದ ಸರ್ವಮೂಲದ ಮಂಗಳ ಒಂಬತ್ತು ಬಾರಿ ಶ್ರೀಮನ್ ನ್ಯಾಯಸುಧಾ ಪಾಠಗಳ ಮಂಗಳ ಅದರ ಜೊತೆಯಲ್ಲಿ ವಿಶೇಷವಾಗಿ ನರಸಿಂಹದೇವರ ಮೂರ್ತಿಯನ್ನು ಆರಾಧನೆಯನ್ನು ಮಾಡಿ ಸಿದ್ಧಿಯನ್ನು ಪಡೀತಾರೆ ಆ ಸಿದ್ಧಿ ನೀಡಿದ ಮೂರ್ತಿ ಇಂದಿಗೂ ರಾಯರ ಮಠದಲ್ಲಿ ವಿಶೇಷವಾಗಿ ಪೂಜೆಗೊಳ್ಳುತ್ತಾ ಇದೆ ಆ ವಿಜಯೇಂದ್ರ ತೀರ್ಥರು ಮುಂದೆ ಸುಧೀಂದ್ರ ತೀರ್ಥರಿಗೆ ಪೀಠ ನೀಡಿ ಅವರ ಮೂಲಕವಾಗಿ ಜಗತ್ತಿಗೆ ರಾಘವೇಂದ್ರ ತೀರ್ಥರನ್ನು ಪರಿಚಯಿಸಿದಂಥ ಮಹಾನುಭಾವರು ಅಂತಹ ವಿಜಯೇಂದ್ರ ತೀರ್ಥರು ತಮಿಳುನಾಡಿನಲ್ಲಿ ವಿಶೇಷವಾದ ಧರ್ಮ ಜಾಗೃತಿಯನ್ನು ಮಾಡ್ತಾ ಕುಂಭಕೋಣದಲ್ಲಿ ಜ್ಯೇಷ್ಠ ಬಹುಳ ಎಂದು ವೃಂದಾವನ ಪ್ರವೇಶವನ್ನು ಮಾಡ್ತಾರೆ ಭಕ್ತಾನಾಂ ಮಾನಸಾಂಬೋಜ ಭಾನವೇ ಕಾಮಧೇನವೇ ನಮತಾಂ ಕಲ್ಪತರವೇ ಜಯೀಂದ್ರ ಗುರವೇ ನಮಃ ಇಂತಹ ವಿಜಯೇಂದ್ರ ತೀರ್ಥರು ಪ್ರತಿಯೊಬ್ಬರಿಗೂ ಕೂಡ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ ಶ್ರೀಕೃಷ್ಣಾರ್ಪಣಮಸ್ತೆ